नोडी कुतंत्र राजकारण याके मोन्ने 19ने तारीख माने यूटी कादर अवर अध्यक्षतेयल्लि एल्ला मुसलमान एमएलएगळु ओट्टिगे सेरिकोंडिद्दारे पत्रिका गोष्ठी माड्तारे अवरु जमीर अहमद इरबहुदु तन्वीर शेट इरबहुदु एल्ला कांग्रेसिन एमएलएगळु एनु अवरदु हेळिके ಈ ರೀತಿ ರಾಜ್ಯದಲ್ಲಿ ಹಿಜಾಬ್ ಗಲಾಟೆ ಇರಬಹುದು ಬೇರೆ ಬೇರೆ ಗಲಾಟೆಗಳಿಗೆ ಈ ಎಸ್ಡಿಪಿಐ ಮತ್ತು ಪಿಎಫ್ಐ ಕಾರಣ ಇದ್ದಾರೆ ಅದನ್ನ ಬ್ಯಾನ್ ಮಾಡಬೇಕು ಅಂತ ಒಂದೇ ಹೇಳ್ತಾರೆ ಅವತ್ತೇನೆ ಡಿಕೆ ಶಿವಕುಮಾರ ಸಿದ್ದರಾಮಯ್ಯ ಅವರು ಮತ್ತೊಂದು ಪತ್ರಿಕೆ ಗೋಚರ ಹೇಳ್ತಾರೆ ಈ ರೀತಿ ಗಲಭೆಗೆ ಕಾರಣ ಆರ್ಎಸ್ಎಸ್ ಬಿಜೆಪಿ ಅಂತ ಇವರು ಹೇಳ್ತಾರೆ ಹಂಗಾರೆ ಇದಕ್ಕೆ ಯಾವ ಕಾರಣ ಅದಕ್ಕೋಸ್ಕರ ನಾನು ಹೇಳ್ತಿರೋದು ರಾಜ್ಯದಲ್ಲಿ ಈ ರೀತಿ ಗಲಾಟೆಗಳಾಗೋದಕ್ಕೆ ಕಾರಣವೇ ಕಾಂಗ್ರೆಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ರಾಜ್ಯದಲ್ಲಿ ಸಮವಸ್ತ್ರ ಮೊದಲನೇ ಬಾರಿ ಇರಲಿಲ್ಲ ಯಾರ್ಯಾರು ಎಷ್ಟು ವರ್ಷದಿಂದ ಸಮವಸ್ತ್ರ ಆಯಾ ಕಾಲೇಜುಗಳಲ್ಲಿ ವಿದ್ಯಾಸಂಸ್ಥೆಗಳಿತ್ತು ಆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಹಾಕೊಂಡು ಹೋಗಿ ಬರ್ತಿದ್ರು ಉಡುಪಿನಲ್ಲಿ ಆರೇ ಜನ ವಿದ್ಯಾರ್ಥಿನಿಯರು 96 ಜನ ಮುಸಲ್ಮಾನ್ ವಿದ್ಯಾರ್ಥಿನಿಯರು ಇರುವಂತ ಶಾಲೆಯಲ್ಲಿ 90 ಜನ ಮುಸಲ್ಮಾನ್ ವಿದ್ಯಾರ್ಥಿನಿಯರು ಸಮವಸ್ತ್ರ ಹಾಕೊಂಡು ಹೋಗ್ತಾರೆ 6 ಜನ ಹೊರಗಡೆ ಬಂದು ನಾವು ಹಿಜಾಬನ್ನೇ ಹಾಕೊಂಡು ಹೋಗರೆ ಅಂತ ಹಠ ಮಾಡ್ತಾರೆ ಇದಕ್ಕವತ್ತೇನೆ ಕಾಂಗ್ರೆಸ್ ನವರು ತಲೆ ತಟ್ಟಿದ್ದಿದ್ರೆ ಈ ರೀತಿ ಅವಕಾಶ ನಾವು ಕೊಡಲ್ಲ ನೀವು ಮಾಮೂಲಿ ಹೆಂಗೆ ಸಮವಸ್ತ್ರದ ಪ್ರಕಾರ ಹೋಗಬೇಕು ಅಂತ ಮಾತನ್ನ ಹೇಳಿದ್ದಿದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ಅನ್ನುವಂತ ಸಮಸ್ಯೆನೇ ಬರ್ತಿರಲಿಲ್ಲ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಹಿಂದೂ ಮುಸ್ಲಿಂ ದೂರ ದೂರ ಆಗಬೇಕು ಅದರಿಂದ ಮುಸ್ಲಿಂ ವೋಟ್ ನಮಗೆ ಬರಬೇಕು ಈ ರೀತಿ ಅವರು ಮಾಡಿರುವಂತ ಕುತಂತ್ರ ರಾಜಕಾರಣ ನಾನು ಹೇಳ್ತೀನಲ್ಲ ಅವ ಜಾತಿ ಬಡಿ ಅಂತ ಪ್ರಯತ್ನ ಮಾಡಿ ಸರ್ಕಾರ ಕಳ್ಕೊಂಡ್ರು ಈ ಹಿಂದೂ ಮುಸ್ಲಿಂ ಅನ್ನುವಂತ ಪ್ರಯತ್ನ ನಡೆಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಇದರಗೆ ಅನುಮಾನ ಇಲ್ಲ ತುಂಬಾ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯ ಇದೇನೆ ಎಲ್ಲ ಸಾಧು ಸಂತರೇ ಹೇಳ್ತಾರೆ ಇಡಿ ರಾಜ್ಯ ಜನ ಹೇಳ್ತಾ ಇದ್ದಾರೆ ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ ಜಗಳ ಇನ್ನೇ ಮೇಲೆ ನಡೆಯುತ್ತೆ ಸಮವಸ್ತ್ರ ಹಾಕೊಂಡು ಹೋಗಬೇಕು ಅಂತ ಕೋರ್ಟ್ ಹೇಳಿದಂತ ಸಂದರ್ಭದಲ್ಲಿ ಅವರು ಇಲ್ಲ ಅಂತ ಹೇಳಿದ್ರು ನಾನು ನಿಮ್ಮ ಕಲಬುರ್ಗಿ ಶಾಸಕಿದು ಸ್ಟೇಟ್ಮೆಂಟ್ ನೋಡಿದೆ ನಾನು ಅವರು ಏನು ಹೇಳಿಕೆ ಕೊಡ್ತಾರೆ ನಾನು ಈ ಹಿಜಾಬ್ ಹಾಕೊಂಡು ಹೋಗ್ತೀನಿ ನಾನು ಯಾರು ದಮ್ಮ ಇದ್ರೆ ತಡೀರಿ ಪತ್ರಿಕೆಯಲ್ಲಿ ಅಯ್ಯಮ್ಮ ಚುನಾವಣೆ ಗೆದ್ದಾಗಿದ್ದರೂ ಹಿಜಾಬ್ ಹಾಕೊಂಡೇ ಬರ್ತಿದ್ದಾರೆ ಹೊಸದಾಗೇನು ಬಂದಿಲ್ಲ ದಮ್ಮಿನ ಪ್ರಶ್ನೆ ಬಂತು ಎಲ್ಲಿ ಬರುತ್ತೆ ಈಗ ಇವತ್ತು ಇಡೀ ದೇಶದಲ್ಲಿ ಮುಸಲ್ಮಾನ್ ಹೆಣ್ಮಕ್ಕಳಿಗೆ ಅನೇಕ ಒಳ್ಳೊಳ್ಳೆ ಸ್ವಾತಂತ್ರ್ಯ ಆಗಬೇಕು ಅಂತ ತ್ರಿಬಲ್ ತಲಾಖ್